ಯೋಜನೆ ಬಗ್ಗೆ ಸ್ವಲ್ಪ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಕಾರ್ಕಳ ಕ್ಷೇತ್ರ ಆಗಲಿ ಉಡುಪಿ ಜಿಲ್ಲೆ ಆಗಲಿ ನಾವು ಕಳೆದ 10 ವರ್ಷದಿಂದ ನಾವು ವನವಾಸದಲ್ಲಿ 10 ವರ್ಷದಿಂದ ನಮಗೆ ಇಲ್ಲಿ ಎಂಎಲ್ಎ ಗಳು ಇಲ್ಲ 5 ವರ್ಷದಿಂದ ಎಂಎಲ್ಎ ಇಲ್ಲ ಮುಂಚೆ 5 ವರ್ಷ ಇದ್ದರು ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ನಿನ್ನೆ ಜಿಲ್ಲಾ ಕಾಂಗ್ರೆಸ್ ನ ಒಂದು ಸಭೆಯಲ್ಲಿ ಕೂಡ ಈ ಮಾತನ್ನ ಹೇಳಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದಂತ ವಾತಾವರಣ ಕಾಂಗ್ರೆಸ್ ಗಾಳಿ ಇದ್ದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮತದಾರರು ಈ ಬಾರಿ ಕೆಟ್ಟ ಬಿಜೆಪಿ ಸರ್ಕಾರ ಕಿತ್ತೋಗಿಬೇಕು ಜನಪರವಾದಂತ ಸತ್ಯಮೇವ ಜಯತೆ ಅನ್ನುವಂತ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಅನ್ನುವಂತ ಸಂದರ್ಭದಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆನಲ್ಲಿ ನಮಗೆ ಅಷ್ಟೊಂದು ಆಶಾದಾಯಕವಾದಂತ ರಿಸಲ್ಟ್ ಬರಲಿಲ್ಲ ಆದರೂ ಪರವಾಗಿಲ್ಲ ನಾವು ಸೋಲಿಗೆ ಭಯಪಡುವಂತವರು ಕಾಂಗ್ರೆಸ್ ಜಯಮಾನ ಅಲ್ಲ ನಾವು ಯಾವತ್ತೂ ಕೂಡ ಸೋಲನ್ನ ಚಾಲೆಂಜ್ ಆಗಿ ತಗೊಳ್ಳೋರು ನಾವು ಯಾಕಂತಂದ್ರೆ ಈ ದೇಶವನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸಲಿಕ್ಕೆ ಹುಟ್ಟಿದಂತ ಪಕ್ಷದ ಈ ಒಂದು ಶಾಲನ ಒಚ್ಚಿಕೊಂಡು ನಾವೆಲ್ಲ ನಿಂತುಕೊಂಡಿದ್ದೀವಿ ನಾವೆಲ್ಲ ಒಂದರ ಶೈನಾನಿಗಳಿದ್ದ ಹಾಗೆ ಸೊ ಸೋಲಿಗೆ ಯಾರು ನಾವು ಭಯ ಪಡೋದಿಲ್ಲ ಆದ್ರೆ ಏನಾಗಿದೆ ಅಂತಂದ್ರೆ ಮೊಯ್ಲಿ ಸರ್ ಹೇಳಿದ ಹಾಗೆ ಅವರು ಬರಿ ಸುಳ್ಳನ್ನ ಪ್ರಚಾರ ಮಾಡಿ 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 ಜನರ ದಾರಿಯನ್ನ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡಿ ಅದು ಇವತ್ತು ಈ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಅವರಿಗೆ ಫಲ ಸಿಕ್ಕಿದೆ ಆದ್ರೆ ಮುಂದೆ ಒಂದು ದಿನ ಖಂಡಿತವಾಗಿಯೂ ಬರುತ್ತೆ ಈ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳನ್ನು ನಾವು ಕಾಂಗ್ರೆಸ್ ಗೆ ತಕೊಳ್ಳುವಂತ ಸಮಯ ಬಂದೇ ಬರುತ್ತೆ ಬಂಧುಗಳೇ ಇನ್ನೇನು ನವೆಂಬರ್ ಡಿಸೆಂಬರ್ ನಲ್ಲಿ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಹೋಗ್ತಾ ಇದೀವಿ ಬರುವಂತ ಮೇ ನಲ್ಲಿ ಏಪ್ರಿಲ್ ಮೇ ನಲ್ಲಿ ನಾವು ಲೋಕಸಭಾ ಚುನಾವಣೆಗೆ ಹೋಗ್ತಾ ಇದೀವಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರಾಹುಲ್ ಗಾಂಧಿಜಿ ಅವರ ನೇತೃತ್ವದಲ್ಲಿ ಇಡೀ ಭಾರತ ದೇಶ ಬರಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಅಲ್ಲ ಇಡೀ ಭಾರತ ದೇಶ ಮೂಲೆ ಮೂಲೆಯಲ್ಲಿ ಭಾರತ ಜೋಡೋ ಯಾತ್ರೆ ಯಾವ ಮಟ್ಟಕ್ಕೆ ಆಯಿತು ಅನ್ನೋದನ್ನ ತಮ್ಮ ಎದುರುಗಡೆ ಇದೆ ಯಾಕೆ ಅಷ್ಟೊಂದು ಯಶಸ್ವಿ ಆ ಯಾತ್ರೆ ಆಯಿತು ಅಂತಂದ್ರೆ ಇಡೀ ದೇಶದಲ್ಲಿ ಈ ದ್ವೇಷದ ಒಂದು ಭಾವನೆಯನ್ನ ಕಿಚ್ಚನ್ನ ಹಚ್ಚಿ ಏನು ಬಿಜೆಪಿ ಅವರು ತಮ್ಮ ಮತವನ್ನ ಪರಿವರ್ತನೆ ಮಾಡ್ಕೊಳ್ತಾ ಇದ್ರೋ ಅದಕ್ಕೆ ಬೇಸತ್ತು ಇವತ್ತು ಇಡೀ ದೇಶದ ಜನ ಹೊಸತನವನ್ನ ಬಯಸಿದೆ ಅದಕ್ಕೆ ನಮ್ಮ ಉಡುಪಿ ಜಿಲ್ಲೆ ಮತ್ತು ಕಾರ್ಕಳ ಕ್ಷೇತ್ರ ಕೂಡ ಹೊರತಲ್ಲ ಏನೋ 4000 ದಲ್ಲಿ ಸೋತಿದ್ದಾರೆ ಉದಯ ಅವರು 2100 ಓಟ್ ಬಿದ್ದಿದ್ರೆ 4-4 ಬೂತ್ ಅವರನ್ನ ಕೈ ಹಿಡಿದ್ರೆ ಬಹುಶಃ ಒಂದು ಸ್ವಲ್ಪ ಎಲ್ಲೋ ಟೈಮ್ ಎಡವಟ್ಟಾಗಿದೆ ಅಷ್ಟೇ ಹೊರತಾಗಿ ಉದಯನ್ನ ನಿಮಗೆ ಒಂದು ಮಾತು ಹೇಳ್ತೀನಿ ಒಮ್ಮೆ ಅಲ್ಲ ಎರಡು ಬಾರಿ ನಾನು ಇಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಎರಡು ಬಾರಿ ಸೋತ ಮೇಲೆ ಮೂರನೇ ಬಾರಿಗೆ ಜನ ನನ್ನನ್ನು ತಲೆ ಮೇಲೆ ಹೊತ್ಕೊಂಡು ಇವತ್ತು ಬರವಣಿಗೆ ನಾವು ಸೋಲಿಗೆ ಹೆದರಬಾರ್ದು ನಾವು ಖಂಡಿತ ಸೋಲಿಗೆ ಹೆದರಬಾರ್ದು ಆಮೇಲೆ ನಮ್ಮ ವಿರುದ್ಧ ಮಾಡಿದವ್ರನ್ನು ಕೂಡ ನಾವು ನಿಂದಿಸಬಾರ್ದು ನಾನು ಮಾಡಿದಂಥ ಕೆಲಸ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಾವು ಸಂಘಟನೆಯನ್ನು ಮಾಡಬೇಕು ನಮ್ಮ ಕಾರ್ಕಳ ಕ್ಷೇತ್ರವನ್ನು ನಾವು ಮತ್ತೆ ನಮ್ಮ ತಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನಮ್ಮ ವಿರುದ್ಧ ಮಾಡಿದವರ ಮನೆಗೂ ಹೋಗಬೇಕು ಅವ್ರಿಗೂ ಕೈ ಮುಗಿಬೇಕು ನಮ್ಮದೇ ತಪ್ಪಾಗಿದೆ ಅಂತ ಹೇಳಿ ಬಹಳ ಜನ ಆಕಾಂಕ್ಷಿಗಳಿರ್ತಾರೆ ಅವರು ಪಕ್ಷದ ಕೆಲಸ ಮಾಡಿರ್ತಾರೆ ನಾವು ನೀವು ಅಷ್ಟೇ ಮಾಡಿರೋದಿಲ್ಲ ಬೇರೆ ಎಲ್ಲರೂ ಕೆಲಸ ಮಾಡಿರ್ತಾರೆ ಎಲ್ಲರಿಗೂ ಆಸೆ ಇರುತ್ತೆ ಎಂಎಲ್ಎ ಆಗಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ತಾಲೂಕು ಪಂಚಾಯತ್ ಆಗಬೇಕು ಎಂಪಿ ಆಗಬೇಕು ಅಂತ ಆದರೆ ಪಕ್ಷ ಮತ್ತು ಹೈಕಮಾಂಡ್ ನಾಯಕರು ಕೊಟ್ಟದ್ದೇ ಅಂತಿಮ ತೀರ್ಮಾನ ಅದು ನಿಮಗೂ ಗೊತ್ತಿದೆ ಅದು ನಮಗೂ ಗೊತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಅನುಸರಿಸಿಕೊಂಡು ಮನುಷ್ಯನಿಗೆ ಸೋಲು ಬಹಳ ದೊಡ್ಡ ಪಾಠವನ್ನು ಕಲಿಸ್ಕೊಡುತ್ತೆ ನಾನು ಬಹುಶಃ ಮೊದಲನೇ ಬಾರಿಗೆ ಗೆದ್ದು ಬಿಟ್ಟಿದ್ರೆ ಈ ಮಟ್ಟಕ್ಕೆ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ ನನ್ನ ಸೋಲು ಇಡೀ ಜೀವನದಲ್ಲಿ ನನಗೆ ಮೇಸ್ಟ್ರಾಗಿ ತಂದೆ ತಾಯಿಯಾಗಿ ಕಲಿಸ್ಕೊಟ್ಟ ಪಾಠ ಎಷ್ಟಿತ್ತೋ ಅಷ್ಟೇ ನನ್ನ ಸೋಲು ನನಗೆ ಪಾಠ ಕಲಿಸ್ಕೊಡು ಮೊದಲನೇ ಬಾರಿಗೆ ಬರೀ 850ರಲ್ಲಿ ಸೋತು 2013ಕ್ಕೆ ಜಿಲ್ಲಾ ಅಧ್ಯಕ್ಷೆ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ
ಹೇಗೆ ಅಶೋಕಣ್ಣ ಇದ್ದಾರಲ್ಲ ಹಾಗೆ ಬೆಳಗಾವಿ ಜಿಲ್ಲೆ 18 ಅಸೆಂಬ್ಲಿ ಕ್ಷೇತ್ರ 3 ಪಾರ್ಲಿಮೆಂಟ್ ಅಷ್ಟು ದೊಡ್ಡ ಜಿಲ್ಲೆಗೆ ಈಗಲೂ ಅಷ್ಟು ದೊಡ್ಡ ಜಿಲ್ಲೆನೇ ಇದೆ ಅಷ್ಟು ದೊಡ್ಡ ಜಿಲ್ಲೆಗೆ ಈಗ 3 ಅಧ್ಯಕ್ಷರು ಇದ್ದಾರೆ ನಾನು ಒಬ್ಬಳೇ ಅಧ್ಯಕ್ಷ ಆಗಿದೆ ಅವಾಗ 36 ವಯಸ್ಸು ನನಗೆ ಅವಾಗ ಟಿಕೆಟ್ ಕೊಟ್ಟರು ಸೋನಿಯಾ ಗಾಂಧಿಜಿ ಅವರು 8 ವರ್ಣಗಳಿಂದ ಸೋತ ನಮ್ಮವರನ್ನು ಕೈ ಹಚ್ಚಿದ್ರು ಸೋಲಿಸಲಿಕ್ಕೆ ಬೇರೆಯವರನ್ನು ಸಹಾಯ ಮಾಡಿದ್ರು ಆದರೆ ನಾನು ನಮ್ಮವರು ಈಗ ಅವತ್ತು ಯಾರು ನನ್ನನ್ನು ಸೋಲಿಸಿದ್ರಲ್ಲ ಅವರೇ ಇವತ್ತು ನನಗೆ ಎದುರುಗಡೆ ನಿಂತು ನನ್ನ ಕೆಲಸ ಮಾಡ್ತಾರೆ ಅವರ ಹೃದಯವನ್ನು ಗೆದ್ದಿದ್ದು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದೀನಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಅವರು ಕೂಡ ಕಣ್ಣಂತ ಕನಸನ್ನು ನಾನು ಆ ಅಧಿಕಾರಕ್ಕೆ ನಾನು ನಿಂತುಕೊಂಡಾಗ ಚಿಕ್ಕವಳಿದ್ದಾಗ ಹೆಣ್ಮಗಳಿದ್ದಾಗ ಅವರ ಮನಸ್ಸಿಗೂ ಕೂಡ ಕೆಟ್ಟ ಅನಿಸುತ್ತೆ ಆದರೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ 2018ಕ್ಕೆ 52,000 ಲೀಡ್ನಿಂದ ಗೆದ್ರೆ 2023ಕ್ಕೆ 58,000 ಲೀಡ್ನಿಂದ ಗೆದ್ದೀನಿ 2028ಕ್ಕೆ ಹಣೆ ಬರದಲ್ಲಿ ಏನಿದೆಯೋ ನನ್ನ ಕ್ಷೇತ್ರದ ಮತದಾರರು ಏನು ಹಣೆ ಬರ ಬರೀತಾರೋ ಅದು ಬೇರೆ ವಿಚಾರ ಆದರೆ ನಮ್ಮ ಜನಪ್ರತಿನಿಧಿಗಳು ನನಗೆ ಕಾರ್ಕಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುವಂತ ಒಂದು ಜವಾಬ್ದಾರಿ ನಾನು ಅದನ್ನು ಮಾಡಲೇಬೇಕು ಬಹಳ ದೊಡ್ಡ ಹಿರಿಯ ನಾಯಕರು ಹೇಳಿದ್ರು ನನ್ನನ್ನು ಯಾರಿಗೋ ಹೋಲಿಸಿದ್ರು ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಉಡುಪಿ ಜಿಲ್ಲೆಗೆ ಕಳಿಸಿದ್ದಾರೆ ಯೋಗ ಅಂತ ಹೇಳಬೇಕು ಅಥವಾ ನನಗೆ ಕೊಟ್ಟಂತ ಆಶೀರ್ವಾದ ಅಂತ ಹೇಳಬೇಕು ಎಲ್ಲರೂ ಹೇಳ್ತಾರೆ ಉಡುಪಿ ಜಿಲ್ಲೆ ಅಂತಂದ್ರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಹುಂಬರ ಜಿಲ್ಲೆ ಅಂತ ಹೇಳ್ತಾರೆ ಹುಂಬರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ